ಎರಡು ದಿವಸದ ಹಿಂದೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು ಜನಸ್ಪಂದನ ಕಾರ್ಯಕ್ರಮವನ್ನು ನಮ್ಮ ಪಟ್ನಾ ಗ್ರಾಮದಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಿರಂತರವಾಗಿ ಬರುವಂಥ ಮಳೆಯಿಂದ ಬಹಳಷ್ಟು ಬೆಳೆಗಳು, ಅದು ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು ಮತ್ತು ತೊಗರೆ, ಉಳ್ಳಾಗಡ್ಡಿ, ಈ ರೀತಿ ಬೆಳೆಗಳು ಬಹಳಷ್ಟು ಹಾನಿಯಾಗಿದೆ. ಆ ಜನಸ್ಪಂದನ ಸಮಯದಲ್ಲಿ ಅವರಿಗೆ ರೈತರ ಭೂಮಿಯಲ್ಲಿ ಆದಂಥ ಬೆಳೆ ಹಾನಿಯನ್ನು ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ. ಅವರು ಯಾವ ರೈತರ ಭೂಮಿಗೂ ಕೂಡ ಭೇಟಿ ಕೊಡಲಿಲ್ಲ. ಇವತ್ತು ತಮ್ಮ ಗಮನವನ್ನು ಯಾರು ರೈತ ಸಂಕಷ್ಟದಲ್ಲಿದ್ದಾನೆ ಅವರಿಗೆ ಪರಿಹಾರ ಕೊಡುವಂಥದ್ರಲ್ಲಿ ಇವತ್ತು ತಾವು ಗಮನವನ್ನು ಹರಿಸಬೇಕು. ತಕ್ಷಣದಲ್ಲಿ ನಮ್ಮ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಅವರು ಮುಖಾಂತರ ಒಂದು ವರದಿಯನ್ನು ತರಿಸ್ಕೊಂಡು ಇಡೀ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಈ ರೀತಿಯಾದಂಥ ಬೆಳೆ ಹಾನಿಯಾಗಿದೆ, ಅದಕ್ಕೆ ಪರಿಹಾರ ಎಷ್ಟು ಕೊಡಬೇಕು ಅಂತನ್ನೋದು ಕೂಡ ಇವತ್ತಿನ ದಿವಸ ಒಂದು ರಿಪೋರ್ಟನ್ನು ತಯಾರು ಮಾಡಿ ಸರ್ಕಾರಕ್ಕೆ ಇವತ್ತು ಕಳಿಸಿ ಇವತ್ತು ನಮ್ಮ ರೈತರಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಮಾಡಬೇಕು. ಮತ್ತು ನಮ್ಮ ಕ್ಷೇತ್ರದಲ್ಲಿ ಹಿಂದೆ ಇದೇ ರೀತಿಯಾದಂಥ ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೆ ನಾವು ಇವತ್ತಿನ ದಿವಸ ಎಲ್ಲೆಲ್ಲಿ ಮನೆ ಅವರು ಮನೆಯಲ್ಲಿ ನೀರು ಬಂದಿದೆ ಅಂಥವ್ರನ್ನ ಗುರುತಿಸಿ ಸುಮಾರು 2,000ಕ್ಕಿಂತ ಹೆಚ್ಚು ಜನರ ಮನೆಗೆ ಇವತ್ತು 10,000 ರೂಪಾಯಿ ಪ್ರತಿ ಮನೆಗೆ ಇವತ್ತು ಕೊಟ್ಟಿದ್ದೇವೆ. ಇವರು ಕೂಡ ಆ ಮಾದರಿಯಲ್ಲಿ ಸುಮಾರು 25,000 ರೂಪಾಯಿಯನ್ನು ಪ್ರತಿ ಮನೆಗೆ ಇವತ್ತು ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಅಲ್ಲಂಪ್ರಭು ಪಾಟೀಲ್ರು ಭಾಳ ಹಿರಿಯರು, ವಯಸ್ಸಿನಲ್ಲಿ ಮಾತನ್ನೆತ್ತಿದ್ರೆ ನನ್ನನ್ನು ಸೋಲಿಸಿದ್ದಾರೆ ಅಂತೇಳಿ ಭಾಳಷ್ಟು ಹೇಳ್ತಾರೆ. ನೀವು ಯಾವ ರೀತಿ ಗೆದ್ದಿದ್ದೀರಿ ಅಂತನ್ನೋದು ಕೂಡ ನನಗೆ ಗೊತ್ತಿದೆ, ಅದೆಲ್ಲ ಕೂಡ ನಾನು ಈಗ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಜನರು ಈ ಭಾಗದ ಜನರು ನಿಮ್ಗೆ ಅವಕಾಶ ನೀಡಿದ್ದಾರೆ, ದಯಮಾಡಿ ತಾವು ಜನರ ಸಂಕಷ್ಟಕ್ಕೆ ಇವತ್ತಿನ ದಿವಸ ತಾವು ನಿಲ್ಲಬೇಕು, ಈ ಭಾಗ ಹೆಚ್ಚು ಅಭಿವೃದ್ಧಿ ಕಡೆ ತಾವು ಗಮನ ಹರಿಸ್ಬೇಕು. ಅದನ್ನು ಬಿಟ್ಟು ಇವತ್ತು ಕೇವಲ ಟೀಕೆ ಮಾಡುವಂಥದ್ದು, ವೈಯಕ್ತಿಕವಾಗಿ ಮಾತನಾಡುವಂಥದ್ದು ಇದನ್ನು ನಿಲ್ಲಿಸಬೇಕು. ಇಲ್ಲ ಅಂತಂದರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ನಿಮ್ಮ ವಿರುದ್ಧ ಇನ್ನೂ ಹೆಚ್ಚು ತೀವ್ರವಾಗಿ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾನೆ. ಥ್ಯಾಂಕ್ ಯು. ಮಳೆ ಹಾನಿಯಾಗಿದೆ, ಉಸ್ತುವಾರಿ ಸಚಿವರಿಂದ ಕೂಡ ಭೇಟಿ ಕೊಟ್ಟಿಲ್ಲ, ಇದ್ರ ಬಗ್ಗೆ ಮೊದಲು ಶಾಸಕರು ಕೊಡಲಿ, ಇಲ್ಲಿ ಶಾಸಕರೇ ಇವತ್ತಿನ ದಿವಸ ಅವರು ಎಲ್ಲಿ ಕಾಣಿಸ್ತಾನೇ ಇಲ್ಲ. ತಮ್ಮ ಕ್ಷೇತ್ರದಲ್ಲಿ ಇವರು ವರದಿಯನ್ನು ಕೊಟ್ಟು ಸರ್ಕಾರಕ್ಕೆ ಕೊಟ್ಟರೆ ಸರ್ಕಾರದಿಂದ ಅನುದಾನ ಕೊಡ್ತಾರೆ. ಇವರು ಈ ಶಾಸಕರಿಗೆ ಇವತ್ತು ಮೊದಲು ಅವರಿಗೆ ಇದರಲ್ಲಿ ಭಾಳಷ್ಟು ಉತ್ಸಾಹ ಇಲ್ಲ ಅವರಿಗೆ, ಹೀಗಾಗಿ ಅವ್ರು ಭಾಳ ಕಾಲ ಅರ್ಣ ಮಾಡ್ತಾ ಇದ್ದಾರೆ. ಅವರ ಮೊದಲು ಅವರ ಅಭಿವೃದ್ಧಿ ಕಡೆ ಇವತ್ತು ಗಮನ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು.